ಕನ್ನಡ ಗಾದೆಯನ್ನು ನಾನು ಬಳಸಿದ್ದೀನಿ ಅದಕ್ಕಾಗಿ ಸುಳ್ಳು ದೂರು ಸಲ್ಲಿಕೆಯಾಗಿದೆ ಸುಳ್ಳು ದೂರು ದಾಖಲಾಗಿದೆ ಅಂತ ಹೈಕೋರ್ಟ್ಗೆ ಸಲ್ಲಿಸಿರುವಂತ ಅರ್ಜಿಯಲ್ಲಿ ಉಪೇಂದ್ರ ಅವರು ಉಲ್ಲೇಖಿಸಿದ್ದಾರೆ ಅಥವಾ ಉಪೇಂದ್ರ ಅವರ ವಕೀಲರು ಅದನ್ನ ಪ್ರಸ್ತಾಪಿಸಿದ್ದಾರೆ ಕ್ಷುಲ್ಲಕ ಮತ್ತು ಪ್ರಚಾರದ ಉದ್ದೇಶದಿಂದ ನನ್ನ ವಿರುದ್ಧ ದೂರು ದಾಖಲಿಸಲಾಗಿದೆ ಅನ್ನೋದು ಈ ಮನವಿ ಪತ್ರದಲ್ಲಿ ಅಥವಾ ಅರ್ಜಿಯಲ್ಲಿ ಇರುವಂತ ಸಾರಾಂಶ ಪ್ರತಿವಾದಿಗಳಿಂದ ಅರ್ಜಿದಾರರಿಗೆ ಕಿರುಕುಳ ನೀಡುವಂತ ಸಾಧ್ಯತೆಗಳಿದ್ದಾವೆ ಅನ್ನೋದು ಕೂಡ ಆ ಅರ್ಜಿಯಲ್ಲಿ ಇದೆ ನಾನು ಯಾವುದೇ ಸಮುದಾಯಗಳ ಬಗ್ಗೆ ತಾರತಮ್ಯ ಮಾಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ ವಿಷ್ಣು ಪ್ರಸಾದ್ ಮಾಹಿತಿ ಕೊಡ್ತಾ ಇದ್ದೀರಿ ಮುಂದುವರಿಸಿ ಖಂಡಿತ ಯಾಕಂತಂದ್ರೆ ಇದರಲ್ಲಿ ಸ್ಪಷ್ಟವಾಗಿ ಅವರು ಮನವಿ ಮಾಡಿರುವಂತ ಮನವಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಿರುವಂತದ್ದು ತಕ್ಷಣ ತಕ್ಷಣಕ್ಕೆ ಈಗ ತನ್ನ ವಿರುದ್ಧ ಚನ್ನಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರುವಂತ ಎಫ್ಐಆರ್ ಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬೇಕು ಪೊಲೀಸರು ಪ್ರಕರಣದ ತನಿಖೆಯನ್ನು ಕೈಗೊಳ್ಳದಂತೆ ಇನ್ನು ತಡೆ ನೀಡಬೇಕು ಅನ್ನುವಂತದ್ದು ಮೊದಲನೇ ಮನವಿಯಾಗಿರುವಂತದ್ದು ಅದು ಇಂಟ್ರಿಮ್ ಅವರು ರಿಲೀಫ್ ಅನ್ನು ಅವರು ಕೇಳುವಂತ ಕೆಲಸವನ್ನು ಮಾಡ್ತಾರೆ ಎರಡನೇದಾಗಿ 482 ಅಲ್ಲಿ ಸ್ಪಷ್ಟವಾಗಿ ಅವರು ಮನವಿ ಮಾಡುತ್ತಿರುವಂತದ್ದು ಇಡಿ ಎಫ್ಐಆರ್ ನ ರದ್ದು ಮಾಡಬೇಕು ಕಾರಣ ಏನಂತಂದ್ರೆ ನಾನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಭಾಷೆ ಅಂದ್ರೆ ನಾನು ಏನು ಭಾಷೆ ಮಾತಾಡಿದಿನಿ ಅದರಲ್ಲಿ ಸ್ಪಷ್ಟವಾಗಿ ನಾನು ಉಲ್ಲೇಖ ಮಾಡಿರುವಂತದ್ದು ಕೇವಲ ಕನ್ನಡದ ಒಂದು ಗಾದೆಯನ್ನು ಮಾತ್ರ ನಾನು ಬಳಕೆ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ ನಾನು ಯಾವುದೇ ರೀತಿಯ ಉದ್ದೇಶವನ್ನ ಇಟ್ಕೊಂಡು ಇಲ್ಲಿ ಸ್ಪಷ್ಟನೇನೋ ಅದರಲ್ಲಿ ಪ್ರಮುಖವಾಗಿ ದಲಿತರನ್ನ ನಿಂದಿಸುವಂತ ಉದ್ದೇಶ ಇಟ್ಕೊಂಡು ನಾನು ಯಾವುದೇ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ ಕೇವಲ ನಾನು ಕನ್ನಡ ಗಾದೆಯನ್ನು ಬಳಕೆ ಮಾಡಿರೋದನ್ನ ಇದನ್ನು ತಪ್ಪಾಗಿ ಅರ್ಥೈಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತೆ ಕೆಲವೊಂದಷ್ಟು ಮಂದಿ ಇದನ್ನ ತಿರುಚಿ ಪ್ರಚಾರವನ್ನ ಪಡೆಯುವಂತ ಉದ್ದೇಶಕ್ಕೋಸ್ಕರ ನನ್ನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರು ಇದರ ಅಡಿಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಮತ್ತೆ ಈ ಒಂದು ಎಫ್ಐಆರ್ ವಿಚಾರದಿಂದ ಸಾರ್ವಜನಿಕವಾಗಿ ನನಗೆ ಸಾಕಷ್ಟು ಮಂದಿ ಕಿರುಕುಳ ಕೊಡುವಂತ ಸಾಧ್ಯತೆ ಇದೆ ನನ್ನ ಟಾರ್ಗೆಟ್ ಮಾಡಿ ನಿಂದಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇದನ್ನ ರದ್ದು ಮಾಡಬೇಕು ಅನ್ನೋ ಮನವಿಯನ್ನ ಅರ್ಜಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ ರಕ್ಷತ್ ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ ನ್ಯೂಸ್ ಫಾರ್